ಇವರಿಬ್ಬರನ್ನ ಸ್ಯಾಂಡಲ್ವುಡ್ನ ಸ್ನೇಹಿತರು ಅನ್ಬೇಕು, ಅಣ್ತಮ್ಮರು ಅನ್ಬೇಕು, ಅಥವಾ ಅಳಿಯ ಮಾವ ಅನ್ಬೇಕು, ಏನು ಅನ್ಬೇಕು ಗೊತ್ತಿಲ್ಲ. ಎಲ್ಲದಕ್ಕೂ ಮಿಗಿಲಾದ ಸಂಬಂಧ ಇವರಿಬ್ಬರದ್ದು. ಇವರಿಬ್ಬರ ಸಂಬಂಧಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಈಗಾಗಲೇ ಬಂದಿವೆ. ಈಗ ಗುರು ಶಿಷ್ಯರು ಆಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ನ ಅಧ್ಯಕ್ಷ ಶರಣ್ ಅವರು ಇದ್ದಾರೆ, ಅವ್ರ ಜೊತೆಗೆ ಅವರ ನೆಚ್ಚಿನ ತರುಣ್ ಸುಧೀರ್ ಅವರು ಇದ್ದಾರೆ. ಇಬ್ಬರು ಕೂಡ ಚಿತ್ರರಂಗದಲ್ಲಿ ಮ್ಯಾಜಿಕ್ ಮ್ಯಾನ್ಗಳು, ಈಗ ಗುರು ಶಿಷ್ಯರಾಗಿ ಮ್ಯಾಜಿಕ್ ಮ್ಯಾನ್ ಮಾಡ್ತಾರೆ. ಸರ್, ಇದರಲ್ಲಿ ಯಾರು ಗುರು ಯಾರು ಶಿಷ್ಯ? ಅಷ್ಟೇ ಸಿಂಪಲ್ ಅದು. ರವಿಚಂದ್ರನ್ ಸರ್ ಬೇರೆ ಹೋಗ್ಬಿಟ್ರು, ಎಲ್ಲರಿಂದ ಎಲ್ಲ ಕಲಿಬೇಕು, ಎಲ್ಲರೂ ಗುರು ಅಂತ. ನಾವೆಲ್ಲ ಇವರಿಂದಾನೆ ಕಲ್ತಿರೋದು. ಏನಿಲ್ಲ, ಬದುಕಿದೆಯಲ್ಲ, ಬದುಕು ಗುರು ಆಗುತ್ತೆ. ಬದುಕನ್ನು ಯಾರು ಗುರುವಿನ ಸ್ಥಾನದಲ್ಲಿ ನಿಜವಾಗ್ಲೂ ಅಲ್ಲಿಟ್ಟು ನೋಡ್ತಾರೆ, ಅವರೆಲ್ಲ ನಿಜವಾದ ಪ್ರಾಮಾಣಿಕವಾದ ಶಿಷ್ಯಂದರು. ಅಷ್ಟೇ ಸಿನಿಮಾನು ಹೇಳಿರೋವಂಥದ್ದು. ನಾವು ಇಲ್ಲಿ ಇಂಥವನೇ ಗುರು ಅಂತಲ್ಲ, ಬದುಕು ಗುರು ರೀ. ಬದುಕು ಕಲಿಸ್ಕೊಡುತ್ತೆ ಗೊತ್ತಾ ಒಂದಿಷ್ಟು ಪಾಠ. ಅದನ್ನು ಯಾವಾಗ ನೀವು ಆ ಬದುಕನ್ನು ಗುರುವಿನ ಸ್ಥಾನದಲ್ಲಿ ಇಡ್ತೀರಿ, ಒಬ್ಬ ಒಳ್ಳೆ ಶಿಷ್ಯನಾಗ್ತೀವಿ ನಾವು ಅಂತ ಅನ್ನೋದೇ ಸಿನಿಮಾದ ನಾಟ್ ಇದೆ ಅಷ್ಟೇ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.